ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲಾಗಿ ಬೋಟಿ ಗೊಜ್ಜುನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೋಟಿ ಗೊಜ್ಜು ಅಂದರೆ ತುಂಬಾ ಎಲ್ಲರಿಗೂ ಇಷ್ಟ. ಫಂಕ್ಷನಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಬನ್ನಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಮೇಕೆದು ಬೋಟಿ ತೊಗೊಂಡಿದ್ದೀವಿ. ಇಲ್ಲಿ ಕ್ಲೀನಾಗಿ ಸುಣ್ಣ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಲೀನಾಗಿ ತೊಳೆದಷ್ಟು ನಮಗೆ ಸ್ಮೆಲ್ಲು ಸ್ವಲ್ಪ ಕಡಿಮೆ ಬರುತ್ತೆ. ಸ್ಮೆಲ್ ಇದ್ದರೆ ನಮಗೆ ಬೋಟಿ ಒಂಚೂರು ತಿನ್ನೋಕ್ಕೂ ಮನಸ್ಸು ಬರಲ್ಲ. ನೋಡಿ, ಈಗೆಲ್ಲ ಕ್ಲೀನಾಗಿ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಒಂದೇ ಒಂದು ಕ್ಲೀನ್ ಮಾಡಾದಮೇಲೆ ಒಂದೇ ಒಂದು ಗ್ಯಾಸಲ್ಲಿ ಕುದಿ ಕುದಿಸಿ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡು ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎಲ್ಲನೂ ಕೂಡ. ನೆಕ್ಸ್ಟ್ ಇಲ್ಲಿ ನಾನು ಕಡಲೆಕಾಳನ್ನ ನೆನಾಕಿಟ್ಕೊಂಡಿದ್ದೀನಿ. ರಾತ್ರಿನೇ ನೆನಾಕಿಟ್ಕೊಂಡಿದ್ದೀನಿ. ರಾತ್ರಿ ನೆನಾಕಿಟ್ಕೊಂಡು ತುಂಬಾ ಚೆನ್ನಾಗಿ ನೆಂದಿರುತ್ತೆ, ಅದಕ್ಕೋಸ್ಕರ ಕಡಲೆಕಾಳು ನೆನಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿ ನಾನು. ಖಾಲಿ ಪಾತ್ರೆಗೆ ಎಣ್ಣೆ ನೀರು ಏನು ಹಾಕೋಕ್ಕೆ ಹೋಗಬೇಡಿ, ಹಾಗೆಯೇ ನಾವು ಬೋಟಿ ಹಾಕ್ಕೊಂಡು ಬೇಯಿಸ್ಕೊಬೇಕು ನಾವಿಲ್ಲಿ. ಈಗ ಎಲ್ಲ ಬೋಟಿನೂ ಕೂಡ ಪಾತ್ರೆಯೊಳಗೆ ಹಾಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಬೇಡಿ, ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ತುಂಬಾ ಬಿಡುತ್ತೆ. ಅದಕ್ಕೋಸ್ಕರ ಈಗೆಲ್ಲ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಅರಶಿನ ಸೇರಿಸ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಹತ್ತು ನಿಮಿಷ ಏನು ಬೇಡ, ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಅದಾಗದೇ ನೀರು ಬಿಡ್ತಾ ಹೋಗುತ್ತೆ. ನೀರು ಬಿಡೋವರೆಗೂ ನೀವು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಆ ನೀರನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಅದನ್ನು ಯೂಸ್ ಮಾಡಬೇಡಿ. ಅದರಲ್ಲಿರೋ ಸ್ವಲ್ಪ ಸ್ಮೆಲ್ಲೆಲ್ಲ ಈಚೆ ಹೋಗ್ಬಿಡುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ನೋಡಿ, ಈಗ ನೀರು ಕೂಡ ಚೆನ್ನಾಗಿ ಬಿಟ್ಟಿದೆ. ಆ ನೀರನ್ನ ಈಚೆ ತಕ್ಕೊಂಡ್ಬಿಡ್ಬೇಕು, ಬಸ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಅದನ್ನು ಕ್ಲೀನಾಗಿ ಬಸ್ಕೊಳ್ಳಿ ನೀರನ್ನ. ಈಗ ನೀರೆಲ್ಲ ತಕ್ಕೊಂಡಿದ್ದೀನಿ ನೋಡಿ, ನೀವು ಒಂಚೂರು ನೀರಿಲ್ಲ ಇದರಲ್ಲಿ ಇವಾಗ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದಮೇಲೆ, ಎಣ್ಣೆ ಕಾದಾದಮೇಲೆ ಇಲ್ಲಿ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ. 2 ಈರುಳ್ಳಿ, ಸಣ್ಣ ಈರುಳ್ಳಿ, ದಪ್ಪದ ಈರುಳ್ಳಿ ಆದರೆ ಒಂದೇ ಒಂದು ಸಾಕು. ಈಗ ಅದನ್ನು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1.5 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಇದಾದಮೇಲೆ ಟೊಮೊಟೊ ಹಣ್ಣು ಹಾಕೊತಾ ಇದ್ದೀನಿ. ಟೊಮೊಟೊ ಹಣ್ಣು 1.5 ಟೊಮೊಟೊ ಹಣ್ಣು ಹಾಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಸ್ಮೂತ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು. ನೆಕ್ಸ್ಟ್ ಇವಾಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನು. ಒಂದು 5 ಹಾಕೊತಾ ಇದ್ದೀನಿ. ಕಲ್ಲರ್ ಅಷ್ಟೇ ಇದು, ಖಾರ ಏನಿರೋದಿಲ್ಲ. ಒಂದು 5 ಹಾಕೊತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಇದು ಖಾರ ಇರುತ್ತೆ. ಒಂದು 6 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ಇದು ಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೊಬೋದು ಈ ಜಾಗದಲ್ಲಿ. ನೆಕ್ಸ್ಟ್ ಇವಾಗ ಕಾಯಿ ಹಾಕೊತಾ ಇದ್ದೀನಿ ನಾನು. 1/2 ಕಪ್ಪಿನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಹೋಳಲ್ಲಿ 1/4 ಭಾಗ ಮಾತ್ರ ಕಾಯಿನ ತುರ್ದು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ನಾನಿಲ್ಲಿ ಲವಂಗ, ಚಕ್ಕೆ ಮತ್ತು ಮೆಣಸು ಹಾಕೊತಾ ಇದ್ದೀನಿ. 5 ಲವಂಗ ಹಾಕ್ಕೊಂಡಿದ್ದೀನಿ, 5 ಮೆಣಸು ಹಾಕ್ಕೊಂಡಿದ್ದೀನಿ, 2 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಾದಮೇಲೆ ನಾನಿಲ್ಲಿ ಧನಿಯಾ ಪುಡಿ ಹಾಕೊತಾ ಇದ್ದೀನಿ. ಧನಿಯಾ ಪುಡಿ ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕೊತಾ ಇದ್ದೀನಿ ಇಲ್ಲಿ ನಾನು. ಇದನ್ನು ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಈ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ನಾವು ಬಿಡಬೇಕು. ತಣ್ಣಗಾಗಾದಮೇಲೆ ನಾವು ಮಿಕ್ಸಿಗೆ ಗ್ರೈಂಡ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಇದನ್ನು ನಾವು. ಈಗ ತಣ್ಣಗಾಗಿದೆ, ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ನುಣ್ಣಗೆ ರುಬ್ಕೊತೀವಿ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ ಮೆಣಸಿನ್ಕಾಯಲ್ಲಿರೋ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ತರ್ತರಿ ಆಗಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಫೈನ್ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ನಾವು. ನೋಡಿ, ಇವಾಗ ಪೇಸ್ಟ್ ಕೂಡ ಆಗಿದೆ ಇವಾಗ. ನೆಕ್ಸ್ಟ್ ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇಲ್ಲಿ ನಾನು, 1/5 ಟೇಬಲ್ಸ್ಪೂನ್ ಎಣ್ಣೆ ಮತ್ತು 1/2 ಈರುಳ್ಳಿ ಮಾತ್ರ ಬಳಸ್ಕೊಂಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಸ್ಮೂತ್ ಆದಮೇಲೆ ನಾನಿಲ್ಲಿ ಬೋಟಿನ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಈಗ ನೆಕ್ಸ್ಟ್ ನಾನಿವಾಗ ಕಡಲೆಕಾಳನ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಳನ್ನು 1-10 ನಿಮಿಷ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಕಡಲೆಕಾಳು ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೋಟಿದು. ಹಸಿ ಕಾಳು ಕೂಡ ಹಾಕಿ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೀಗ್ರೂಟದಲ್ಲಿ ಎಲ್ಲ ಸೇಮ್ ಕಾಳು ಹಾಕಿನೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಇವಾಗ ನಾನು ಇದೆಲ್ಲ ಆಗಿದೆ ಇವಾಗ,
ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಳ್ಳಿ. ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಬಾರ್ದು, ಯಾಕಂದರೆ ನಾವಿಲ್ಲಿ ಗೊಜ್ಜು ಥರ ಮಾಡ್ಕೊತಾ ಇರೋದ್ರಿಂದ ನಾವಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಬಳಸ್ಕೊಬೇಕು ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಸಾಂಬಾರು ಥರ ಆಗೋಗುತ್ತೆ, ಗೊಜ್ಜಾಗಲ್ಲ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಗೊಜ್ಜಿದ್ರೇ ಬೋಟಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಈಗ ನಾನು ಇಲ್ಲಿ ಒಂದು ಸ್ಪೂನ್ ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನೀವು ಲಾಸ್ಟಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಮತ್ತೆ ಮಟನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಮನೇಲೇ ಮಾಡಿರೋದು ಮಟನ್ ಮಸಾಲನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಟನ್ ಮಸಾಲ. ನಾವು ಮಾಮೂಲಿ ಮಟನ್ ಸಾಂಬಾರ್ಗೆ ಏನು ಉಪಯೋಗಿಸ್ತೀವಿ ಸಾಂಬಾರು ಪೌಡರ್, ಅದನ್ನೇ ನೀವು ಉಪಯೋಗಿಸ್ಬೋದು ಮನೆಯಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಈ ಥರನೇ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಯ್ನ್ ಇದು ಹಾಕಲೇಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು, ಒಂದು 1/4 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಸಾಕು ಇದನ್ನು ಅಷ್ಟೇ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇಲ್ಲಿ ನೀರು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಮಗೆ. ಇನ್ನು ಫೈನಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಖಾರ ಹೇಗಿದೆ ಅಂತ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ ಲಾಸ್ಟ್ ನಾನಿಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಆ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಒಡಿಸಿ ಸಾಕು, ತುಂಬಾ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಅಷ್ಟೇ ಟೇಸ್ಟ್ ಕೂಡ ಹಾಗೇ ಬರುತ್ತೆ. ನಾವು ಸೇಮ್ ಫಂಕ್ಷನಲ್ಲಿ ಹೇಗೆ ತಿಂತೀವಿ ಅದೇ ಥರ ಇರುತ್ತೆ ಟೇಸ್ಟ್ ಕೂಡ. ನೋಡಿ, ನೀವು ಖಂಡಿತ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಗೊಜ್ಜು ಇಷ್ಟು ಗಟ್ಟಿಯಾಗಿದ್ದರೆ ನಮ್ಗೆ ಅಷ್ಟೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿನೇ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.